ಆರೋಗ್ಯ ಸಿಬ್ಬಂದಿ ಮೇಲೆ ಪೊಲೀಸರು ಮನಸ್ಸೋ ಇಚ್ಛೆ ಥಳಿಸಿ ತೀವ್ರ ಹಲ್ಲೆ ಮಾಡಿರುವ ಘಟನೆ ಖಂಡನೀಯ. ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳದೇ ಹೋದರೆ ಏಪ್ರಿಲ್ 1 ಆರೋಗ್ಯ ಸಹಾಯಕರು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕ ಮತ್ತು ಮೇಲ್ವಿಚಾರಕ ಕೇಂದ್ರದ ರಾಜ್ಯಾಧ್ಯಕ್ಷ BA ಕುಂಬಾರ್ ಹೇಳಿದರು. ಅವರು ರವಿವಾರ ನಗರದ ನೌಕರರ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಬೆಳಗಾವಿ DHO ಕಚೇರಿಯಲ್ಲಿ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಹೇಶ್ ಡೊಳ್ಳಿನ ಮೇಲೆ ಶನಿವಾರ ಬೆಳಗಾವಿ ಪೊಲೀಸರು ಲಾಠಿಯಿಂದ ಹೊಡೆದು ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಎಂದು ಹೇಳಿದರೂ ಕೂಡ ಸಿಬ್ಬಂದಿ ಮಾತು ಕೇಳದೆ ಹಲ್ಲೆ ಮಾಡಿ ಕೈಮೂಳೆ ಮುರಿದಿದ್ದಾರೆ. ಈಗ ಸಿಬ್ಬಂದಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಿಬ್ಬಂದಿ ಮೇಲೆ ಆದ ಅನ್ಯಾಯ ಮತ್ತೊಮ್ಮೆ ಮರುಕಳಿಸಬಾರದೆಂದು ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಸಿಬ್ಬಂದಿಯವ್ರನ್ನ ಶಿಕ್ಷೆ ಒಳಪಡಿಸಿ ವಜಾ ಮಾಡಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಅಂತ ಎಲ್ಲ ನಮ್ಮ ಆರೋಗ್ಯ ಸಹಾಯಕರು ಮಹಿಳಾ ಮತ್ತು ಪೊಲೀಸರು ಎಲ್ಲರೂ ಕೂಡಿ ಒಂದು ನಮ್ಮ ಮುಗ್ರ ಹೋರಾಟ ಮಾಡುವಂಥ ಒಂದು ತೀರ್ಮಾನವನ್ನು ನಾವು ಮಾಡ್ಕೊಂಡೀವಿ. ಯಾಕಂದರೆ ಇದೇ ರೀತಿ ಈಗ ಆಯ್ತು, ಇನ್ನೊಬ್ಬರಿಗಿಂತ ಈಗ ಅವರು ನಮ್ಮ ಪುರುಷದವರು ಆಯಿತು, ಇನ್ನೊಬ್ಬರು ಮಹಿಳಾ ಸಿಬ್ಬಂದಿಯವರು ಹೋಗ್ತಿರ್ತಾರೆ ಡ್ಯೂಟಿಗೆ. ಯಾಕಂದರೆ ಕೆಲವೊಂದು ಸಿಬ್ಬಂದಿ ತಾಲೂಕು ಮಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾ ಮಟ್ಟ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡಿದ್ದಾರೆ, ಬೇರೆ ಬೇರೆ ಒಂದು ಕೇಂದ್ರ ಫಾರ್ ಎಕ್ಸಾಂಪಲ್ ಇಲ್ಲಿ ಕಬ್ಬೂರಿಂದ ಇಲ್ಲಿ ಟೋಲ್ ಬೇರೆ ಬೇರೆ 20-25 ಕಿಲೋಮೀಟರ್ದಷ್ಟು ದೂರದಿಂದಲೇ ನಿಯೋಜನೆ ಮಾಡಿದ್ದಾರೆ. ಅವರು ಹೋಗಬೇಕಾದ್ರೆ ಎಷ್ಟೋ ತೊಂದರೆ ಇದೆ, ವಾಹನ ವ್ಯವಸ್ಥೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಅಂಥದ್ದರಲ್ಲಿ ನಾವು ಒಂದು ಬೈಕ್ನಲ್ಲಿ ಅವ್ರ ತಮ್ಮ ಅಣ್ಣ ಅಥವಾ ಅವ್ರ ಯಜಮಾನರು ಕರ್ಕೊಂಡು ಹೋಗ್ತಿರ್ತಾರೆ. ಅವರು ಕರ್ಕೊಂಡು ಹೋಗುವ ಮುಂದೆ ಅವರು ಮೊನ್ನೆ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿನ್ನೆ ಕಾಗವಾಡದಲ್ಲಿ ಒಬ್ಬರು ಅವರು ನಮ್ಮ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯನ್ನು ಅವ್ರ ಯಜಮಾನರು ಕರ್ಕೊಂಡು ಹೋಗುವ ಮುಂದೆ ಅವರು ಮಹಿಳಾ ಸಿಬ್ಬಂದಿ ಐ ಡಿ ಕಾರ್ಡ್ ತೋರಿಸಿದ್ರು ಸಿರುಗುಪ್ಪಿಯಲ್ಲಿ ಅವರು ಯಜಮಾನರಿಗೆ ಹಲ್ಲೆ ಮಾಡಿದ್ದಾರೆ. ಆದರೆ ಅವ್ರು ಹೇಗೆ ಮಾಡಬೇಕು, ಬಸ್ಸಿನ ವ್ಯವಸ್ಥೆ ಇಲ್ಲ, ವಾಹನ ವ್ಯವಸ್ಥೆ ಇಲ್ಲ, ಸರ್ಕಾರ ವಾಹನ ವ್ಯವಸ್ಥೆ ಮಾಡಬೇಕು, ಅದೂ ಇಲ್ಲ. ನಿರ್ಣಯಕ್ಕೆ ಬಂದಿರೋ ನಿರ್ಣಯ ಅಂದರೆ ಈಗಾಗಲೇ ನಮ್ಮ ಬಸವರಾಜ್ ಡೊಳ್ಳಿನ ಕಿರಿಯ ಪುರುಷ ಯಾರಿಗೂ ನಮ್ಮ ಸಿಬ್ಬಂದಿಯನ್ನು ಏನೋ ನಮ್ಮ ಸಹೋದರನನ್ನು ಹಲ್ಲೆ ಮಾಡಿದಾರಲ್ಲ, ಆ ಸಿಬ್ಬಂದಿಯನ್ನು ಪೊಲೀಸ್ ಸಿಬ್ಬಂದಿಯನ್ನು ತಕ್ಷಣ ಅವ್ರನ್ನು ವಜಾ ಮಾಡಬೇಕು. ಅಲ್ಲಿವರೆಗೆ ನಮ್ಮದು ಹೋರಾಟ ನಿಲ್ಲೋದಿಲ್ಲ. ನಮ್ಮ ಆರೋಗ್ಯ ಸಹಾಯಕರ ಸಂಘದಿಂದ ಯಾವ ರೀತಿ ಹೋರಾಟ ಮಾಡ್ತೀರಿ? ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು 31 ನೋಡಿ ಕಾಯ್ ಒಂದು ತಡೆಯ ನೋಡಿ ವೇಟ್ ಮಾಡಿ 1/4/2020 ಯಾವುದೇ ಈ ಕೊರೋನಾ ವೈರಸ್ನಿಂದ ತಡೆಗಟ್ಟುವ ಒಂದು ಕಾರ್ಯಕ್ರಮ ನಾವು ಮುಂಜಾಗ್ರತೆ ನಾವು ಏನು ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಿ, ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಸರ್. ಅದ್ರ ಬಗ್ಗೆ ನಾವು ಎಲ್ಲರೂ ಯಾವುದೂ ಕರ್ತವ್ಯ ನಿರ್ವಹಿಸದೆ ಒಂದು ಹೋರಾಟ ಮಾಡಬೇಕಂತ ಒಂದು ತೀರ್ಮಾನ ಬಂದೀವಿ ನಾವು. ಅವರು ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೆ ತಾನು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಆಗಲಿ ಈಗಾಗಲೇ ಒಂದು ವಿಷಯ ತಮಗೆ ಹೇಳ್ತಾನೆ. ಇವತ್ತು ನಮ್ಮ ಮಾನ್ಯ ನಗರ ಆಯುಕ್ತ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಅವರು ವಿಜಯವಾಣಿಯಲ್ಲಿ ಪೇಪರ್ದಲ್ಲಿ ಕೊಟ್ಟಿದ್ದಾರೆ. ಏ ಇಲ್ಲ, ಅವರು ಯಾರೂ ನಾವು ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ತಡೆದಿಲ್ಲ, ಮತ್ತು ಕುಂಡು ಪೋಖರಿಗಳೆಲ್ಲ ತಿರುಗಾಡ್ತಾ ತಿಳ್ಕೊಂಡು ಅವರು ನಾವು ಪೊಲೀಸ್ ಲಾಠಿ ಬೀಸಿದ್ದಾರೆ, ಯಾವುದೇ ಇಂಥ ಸಮಯದ ಆಗಿಲ್ಲ ಅಂತೇಳಿ ಪ್ರಕರಣ ಆಗಿಲ್ಲ ಅಂತೇಳಿ ಇಷ್ಟೆಲ್ಲ ಆದ್ರೂ ಅವರು ಫ್ರ್ಯಾಕ್ಚರ್ ಆಗಿ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಇಷ್ಟೆಲ್ಲ ಆದ್ರೂ ಪೊಲೀಸರು ಏನೂ ಮಾಡಿಲ್ಲ ಅಂತ ಒಂದು ಪ್ರಕಟಣೆಯನ್ನು ಪೇಪರ್ದಲ್ಲಿ ಕೊಡ್ತಾರೆ ಅಂದರೆ ಇದು ಯಾವ ಮಟ್ಟಕ್ಕದ ಅಂದರೆ ಇವ್ರು ಮಾಡಿದ್ದು ಎಲ್ಲ ಸುಳ್ಳ ಅಂತ ಕಂಡು ಬರ್ತಾ ಇದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಜಿಲ್ಲಾ ಮಟ್ಟ ಜಿಲ್ಲಾದಲ್ಲಿ ಅವರು ಒಂದು ಜವಾಬ್ದಾರಿ ಅಂತ ಅಧಿಕಾರಿಗಳಿದ್ದಾರೆ, ಅವರು ಅದ್ರ ಬಗ್ಗೆ ಕ್ರಮ ತಗೊಂಡು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಯಾರದಾರ ಅವ್ರಿಗೆ ಸೂಚನೆ ಕೊಟ್ಟು 31/3/2020 ಅವ್ರ ಮೇಲೆ ಕ್ರಮ ತಗೊಳ್ಳಲೇಬೇಕು. ತಗೊಳ್ಳಿಲ್ಲ ಅಂದರೆ ಮುಂದಿನಗಳಲ್ಲಿ 1/4/2020 ನಾವು ಎಲ್ಲ ಕಾರ್ಯಗಳನ್ನು ನಿಲ್ಲಿಸಿ ಏನಾಗಲಿ ನಮ್ಮ ಕರ್ನಾಟಕದಾಗ ಇದೆ 18,000 ನಮ್ಮ ಆರೋಗ್ಯ ಸಹಾಯಕರು ಮತ್ತು ಮಹಿಳಾ ಸಿಬ್ಬಂದಿ ಏನಿದಾರಲ್ಲ ನಾವು ಯಾರು ಕೆಲಸ ನಿರ್ವಹಿಸಲು ಅಂತ ಒಂದು ತೀರ್ಮಾನ ಬಂದಿ. ಏನು ಕ್ರಮ ತಗೋತಾರೆ ಸರ್ಕಾರ ಮಾಡ ತಗೋ, ನಮಗೆ ಯಾರೂ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ಸುರಕ್ಷಿತ ರಕ್ಷಣೆಯನ್ನು ಯಾರು ಕೊಡ್ತಾ ಇಲ್ಲ ನಮ್ಮ ರಕ್ಷಣೆಯಿಂದ. ಕೆಲವೊಂದು ಕಾರವಾರದಲ್ಲಿ ಹೋಮ್ ಕ್ವಾರಂಟೈನ್ ಮನೆಗೆ ವಿಸಿಟ್ ಕೊಡುವಾಗ ಅಲ್ಲಿ ಜನ ನಮ್ಮ ಮೇಲೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ರಕ್ಷಣೆಯನ್ನು ಕೊಡುವಂಥ ಪರಿಸ್ಥಿತಿ ನಮ್ಗೆ ಯಾರು ಕೊಡ್ತಾ ಇಲ್ಲ, ಅದು ರಕ್ಷಣೆ ಕೊಡಬೇಕು. ಆಮೇಲೆ ಮಾಸ್ಕು, ಹ್ಯಾಂಡ್ ಸ್ಯಾನಿಟೈಸರು, ಆಮೇಲೆ ಗ್ಲೌಸು, ಇನ್ನೂ ಇದು ನಮ್ಮ ಸಿಬ್ಬಂದಿಗೆ ರಕ್ಷಣೆ ಇಲ್ಲ. ಈಗ ಎಂಥ ರೋಗಿಗಳು ಬರ್ತಾರೋ, ಶಂಕಿತದಾರೋ, ಏನಾದರೂ ಗೊತ್ತಿಲ್ಲ, ಅವ್ರನ್ನೆಲ್ಲ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿ ಚೆಕ್ಪೋಸ್ಟ್ನಲ್ಲಿ. ಆಂಧ್ರ ಬಾರ್ಡ್ರು, ಕೇರಳ ಬಾರ್ಡ್ರು, ಮಹಾರಾಷ್ಟ್ರ ಬಾರ್ಡ್ರು ಎಲ್ಲ ಕಡೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಆ ಸಿಬ್ಬಂದಿ ಏನಿರ್ತದೆ, ನಮ್ಮ ಸಿಬ್ಬಂದಿಗೆ ಸೋಂಕು ತಗಲಿದ್ದರೆ ಅವ್ರ ಕುಟುಂಬ ಬೀದಿ ಪಾಲಾಗುವಂಥ ಪರಿಸ್ಥಿತಿ, ಏನೂ ರಕ್ಷಣೆ ಇಲ್ಲ. ಇನ್ನೂವರೆಗೆ ಕೇಳಿದರೆ ಸರ್ಕಾರದಿಂದ ಬಂದಿಲ್ಲ ಅಂತ ಇಲ್ಲಿ ತಾಲೂಕು ಮಟ್ಟ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರು ಹೇಳ್ತಾರೆ. ಅದಕ್ಕೆ ನಮ್ಮ ಸಿಬ್ಬಂದಿ ರಕ್ಷಣೆ ಏನು, ಇನ್ನೂವರೆಗೆ ಇದಿಲ್ಲ. ಅಧ್ಯಕ್ಷರ ಜೊತೆ ಮಾತಾಡಿದೆ, 30 ಜಿಲ್ಲೆಯವರಿಗೆ, ಎಲ್ಲ ಜಿಲ್ಲೆಯಲ್ಲಿ ಇದೇ ಪರಿಸ್ಥಿತಿ ಇದೆ. ನಮ್ಮ ರಕ್ಷಣೆ ಏನಿಲ್ಲ, ಮತ್ತು ಮಾಸ್ಕ್ ಇಲ್ಲ, ಹ್ಯಾಂಡ್ ಸ್ಯಾನಿಟೈಸರ್ ಇಲ್ಲ, ಆಮೇಲೆ ಹ್ಯಾಂಡ್ ಗ್ಲೋಸ್ ಇಲ್ಲ, ಇನ್ನು ಯಾವುದೂ ಇಲ್ಲ. ನಮ್ಮ ಇವತ್ತು ಕೊರೋನಾ ವೈರಸ್ನಲ್ಲಿ ಏನು ಕರ್ತವ್ಯ ಯಾವ ಸಿಬ್ಬಂದಿಗೂ ಏನೂ ಪೂರೈಸಿಲ್ಲ.
ತಕ್ಷಣ ಇದನ್ನು ಪೂರೈಸಿದಂಥ ವ್ಯವಸ್ಥೆ ಆಗಬೇಕು. ಮತ್ತು ನಮ್ಮ ಸಿಬ್ಬಂದಿಗೆ ಎಲ್ಲ ಎಲ್ಲೆಲ್ಲಿ ಚೆಕ್ಪೋಸ್ಟ್ನಲ್ಲಿ ಅಥವಾ ಹ್ಯಾಂಡ್ ಕ್ವಾರಂಟೈನ್ನಲ್ಲಿ ನಿರ್ವಹಿಸ್ತಾರೆ, ಬೆಳಿಗ್ಗೆ ಸಾಯಂಕಾಲ ಹೋಗ್ತಾಯಿದ್ದಾರೆ, ಅಲ್ಲಿ ಹೋಗುವಂಥ ಅಲ್ಲಿ ಸಿಬ್ಬಂದಿ ಅಲ್ಲಿ ಜನ ನಮ್ಮ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ, ನಮ್ಮ ಸಿಬ್ಬಂದಿ ಮೇಲೆ ಆ ಸಿಬ್ಬಂದಿ ಮೇಲೆ ರಕ್ಷಣೆಯನ್ನು ಕೊಡಬೇಕು. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಅದರ ಕೊನೆಯದಾಗಿ ಹೇಳ್ತಾನೆ, ಈಗ ನಮ್ಮ ಸಿಬ್ಬಂದಿ ಏನೋ ಒಂದು ಆಗಿದೆ ಹಲ್ಲೆ ಇನ್ನು ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದು. ಈಗಾಗಲೇ ಆದಂಥ ಘಟನೆಗೆ ಈಗ ಆ ಸಿಬ್ಬಂದಿಯವರ ಮೇಲೆ ತಕ್ಷಣ 2 ದಿವಸದಲ್ಲಿ 31ನೇ ತಾರೀಕು ಕ್ರಮ ತಗೊಳ್ಳಲೇಬೇಕು. ಇದು ನಮ್ಮ ಸಂಘದ ನಿರ್ಧಾರ.